ಎಸ್ ಹುಬ್ಬಳ್ಳಿಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರ ಬಂಧನವಾಗಿದೆ. ಅಮಿತ್ ಶಾ ಆಗಮನವನ್ನು ವಿರೋಧಿಸಿ ಇವರು ಪ್ರತಿಭಟನೆಗೆ ಮುಂದಾಗಿದ್ದರು. ಕಸಬಾಪೇಟೆ ಪೊಲೀಸ್ ಠಾಣೆಯ ಬಳಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೌರತ್ವ ಕಾಯ್ದೆಯನ್ನು ವಿರೋಧಿಸಿ ಇವರು ಪ್ರತಿಭಟನೆಗೆ ಮುಂದಾಗಿದ್ದರು. ಜೊತೆಗೆ ಹುಬ್ಬಳ್ಳಿಗೆ ಅಮಿತ್ ಶಾ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೋರಾಟ ನಡೆಸುವುದಕ್ಕೆ ಮುಂದಾಗಿದ್ದರು. ಈ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಲಾಗಿರುವಂಥದ್ದು. ಸಂಜೆ ಹುಬ್ಬಳ್ಳಿಯಲ್ಲಿ ಪೌರತ್ವ ಕಾಯ್ದೆಯ ಪರ ಜಾಗೃತಿ ಸಮಾವೇಶ ನಡೀತಾ ಇರುವಂಥದ್ದು. ಈ ಸಮಾವೇಶದಲ್ಲಿ ಶಾ ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗೋ ಬ್ಯಾಕ್ ಅಮಿತ್ ಶಾ ಅನ್ನುವಂತಹ ಹೋರಾಟಕ್ಕೆ ಕಾರ್ಯಕರ್ತರು ಮುಂದಾಗಿದ್ದರು. ಸರ್ ಏನಾಗಿದೆ ಸರ್? ಇವತ್ತು ಬಿಜೆಪಿ ಏನ ಕಾರ್ಯಕ್ರಮ ಇದೆಯಲ್ಲ, ಅದರಲ್ಲಿ ಆ ಕಾರ್ಯಕ್ರಮ ಸರ್ ಏನಾಗಿದೆ ಸರ್? ಇವತ್ತು ಬಿಜೆಪಿ ಏನ ಕಾರ್ಯಕ್ರಮ ಇದೆಯಲ್ಲ, ಅದರಲ್ಲಿ ಆ ಕಾರ್ಯಕ್ರಮ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಪೌರತ್ವ ಕಾಯ್ದೆಯನ್ನ ವಿರೋಧಿಸಿ ಹುಬ್ಬಳ್ಳಿಗೆ ಶಾ ಭೇಟಿ ಕೊಡ್ತಾ ಇರೋದನ್ನ ವಿರೋಧಿಸಿ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಲಾಗಿದೆ. ಪೌರತ್ವ ಕಾಯ್ದೆಯ ಪರವಾಗಿ ಜಾಗೃತಿ ಸಮಾವೇಶ ಆಯೋಜನೆಗೊಂಡಿದ್ದು, ಆ ಸಮಾವೇಶದಲ್ಲಿ ಭಾಗಿಯಾಗುವುದಕ್ಕೆ ಅಮಿತ್ ಶಾ ಸಂಜೆ ಆಗಮಿಸ್ತಾ ಇದ್ದಾರೆ. ಸಂಜೆ ನಡೆಯುವಂತಹ ಕಾರ್ಯಕ್ರಮವನ್ನು ವಿರೋಧಿಸಿ ಈಗ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದು ಅವರನ್ನು ಹುಬ್ಬಳ್ಳಿಯಲ್ಲಿ ಬಂಧಿಸಲಾಗಿದೆ. ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೋರಾಟ ನಡೆಸುವುದಕ್ಕೆ ಮುಂದಾಗಿದ್ದರು. ಜೊತೆಗೆ ಪೊಲೀಸರ ವಿರುದ್ಧ ಕೂಡ ಅವರು ಘೋಷಣೆಗಳನ್ನು ಕೂಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರನ್ನು ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ. ಕಸಬಾಪೇಟೆ ಪೊಲೀಸ್ ಠಾಣೆಯ ಬಳಿ ಅವರನ್ನ ವಶಕ್ಕೆ ತೆಗೆದುಕೊಳ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಪೌರತ್ವ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟಿಸುವುದಕ್ಕೆ ಮುಂದಾದಂತಹ ಕಾರ್ಯಕರ್ತರಿವರು ಎಸ್ಡಿಪಿಐ ಕಾರ್ಯಕರ್ತರು. ಜೊತೆಗೆ ಶಾ ಆಗಮನವನ್ನು ಕೂಡ ವಿರೋಧಿಸಿ ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೋರಾಟ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಅವರನ್ನ ಈಗಾಗಲೇ ಬಂಧಿಸಲಾಗಿದೆ. ಮತ್ತೊಂದು ಕಡೆ ಕಪ್ಪು ಬಲೂನ್ನ ಹಾರಾಟವನ್ನ ಕೂಡ ನೋಡ್ತಾ ಇದ್ದೀರಿ. ಈ ಕಪ್ಪು ಬಲೂನ್ ಹಾರಾಟ ಕೂಡ ಶಾ ಆಗಮನವನ್ನ ವಿರೋಧಿಸಿ ಹಾರಾಟ ನಡೆಸ್ತಾ ಇರುವಂಥದ್ದು. ಹಲವು ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ಗೋ ಬ್ಯಾಕ್ ಅಮಿತ್ ಶಾ ಅಂತ ಅಭಿಯಾನವನ್ನ ನಡೆಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಬೆಂಗಳೂರಿನಲ್ಲಿದ್ದಾರೆ ಅಮಿತ್ ಶಾ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹುಬ್ಬಳ್ಳಿಗೆ ಧಾವಿಸ್ತಾರೆ. ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ವಿರೋಧಿಸಿ ಪ್ರತಿಭಟನೆ ವ್ಯಾಪಕವಾಗಿ ಆಗಿರುವಂಥದ್ದು. ಗೋ ಬ್ಯಾಕ್ ಅಮಿತ್ ಶಾ ಅಂತ ಘೋಷಣೆ ಕೇಳಿ ಬರ್ತಾ ಇದೆ. ಎಸ್ಡಿಬಿಐ ಕಾರ್ಯಕರ್ತರನ್ನು ಈಗಾಗಲೇ ಬಂಧಿಸಲಾಗಿದೆ. ಮತ್ತೊಂದು ಕಡೆ ಕಪ್ಪು ಬಲೂನ್ನ ಹಾರಾಟ, ಕಪ್ಪು ಬಲೂನ್ನ ಹಾರಾಟ ನಡೆದಿರುವಂಥದ್ದು. ನೆಹರು ಮೈದಾನದಲ್ಲಿ ಸಿಎಎ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗೋ ಬ್ಯಾಕ್ ಅಮಿತ್ ಶಾ ಅಂತ ಬರೆದಂತಹ ಬಲೂನ್ನ ಹಾರಾಟ ಜೋರಾಗಿರುವಂಥದ್ದು. ಈಗಾಗಲೇ ಬೆಳಗ್ಗೆ ಕೂಡ ಪ್ರತಿಭಟಿಸಲಾಯಿತು. ಆ ಸಂದರ್ಭದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರನ್ನ ಬಂಧಿಸಲಾಯಿತು. ಮತ್ತೆ ಇನ್ನೂ ಹಲವು ಕಡೆಗಳಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿರುವುದನ್ನು ಗಮನಿಸ್ತಾ ಇದೆ. ಪೌರತ್ವ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ಪೌರತ್ವ ಕಾಯ್ದೆಯ ಪರವಾಗಿ ಜಾಗೃತಿ ಮೂಡಿಸುವಂತಹ ಸಮಾವೇಶಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗೋ ಬ್ಯಾಕ್ ಶಾ ಅಂತ ಆಕ್ರೋಶಗೊಂಡು ಪ್ರತಿಭಟನಾಕಾರರು ಪ್ರತಿಭಟಿಸ್ತಾ ಇದ್ದಾರೆ. ಕಸಬಾಪೇಟೆ ಠಾಣೆ ಬಳಿ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ರಾಜ್ಯಕ್ಕೆ ಆಗಮಿಸಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ. ಹೀಗಾಗಿ ಗೋ ಬ್ಯಾಕ್ ಅಮಿತ್ ಶಾ ಅನ್ನುವಂತಹ ಘೋಷಣೆ ಕೇಳ್ತಾ ಇದೆ. ಕೇಳ್ತಾ ಇದೆ
ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಪ್ಪು ಬಟ್ಟೆಯನ್ನ ಧರಿಸಿ ಬಂದಿದ್ದಾರೆ ಪ್ರತಿಭಟನಾಕಾರರು. ಗೋ ಬ್ಯಾಕ್ ಅಮಿತ್ ಶಾ ಅನ್ನುವಂತಹ ಘೋಷಣೆ ಕೇಳ್ತಾ ಇದೆ. ಕಪ್ಪು ಬಲೂನ್ ನ ಹಾರಾಟ ಕೂಡ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಹಲವು ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟಿಸ್ತಾ ಇರುವಂತಹ ಪ್ರತಿಭಟನಾಕಾರರಿವರು, ಜೊತೆಗೆ ಪೌರತ್ವದ ಪರವಾಗಿ ಜಾಗೃತಿಯನ್ನ ಮೂಡಿಸೋದಕ್ಕೆ ಅಮಿತ್ ಶಾ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಾ ವಿರುದ್ಧ ಕೂಡ ಆಕ್ರೋಶಗೊಂಡು ಪ್ರತಿಭಟಿಸ್ತಾ ಇದ್ದಾರೆ. ಗೋ ಬ್ಯಾಕ್ ಅಮಿತ್ ಶಾ ಅನ್ನುವಂತಹ ಘೋಷಣೆ ಕೇಳ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಒಂದು ಕಡೆ ರಾಷ್ಟ್ರೀಯ ಧ್ವಜ ಇದೆ, ಅದನ್ನ ಹಿಡಿದು ಬರ್ತಾ ಇರುವಂತಹ ಈ ಪ್ರತಿಭಟನಾಕಾರರು ಕಪ್ಪು ಬಟ್ಟೆಯನ್ನ ಧರಿಸಿದ್ದಾರೆ. ಅದರಲ್ಲಿ ಗೋ ಬ್ಯಾಕ್ ಅಮಿತ್ ಶಾ ಅನ್ನುವಂತಹ ಘೋಷಣೆ ಕೇಳಿ ಬರ್ತಾ ಇರುವಂಥದ್ದು. ಕಪ್ಪು ಬಲೂನ್ ನ ಹಾರಾಟ ಕೂಡ ಕಂಡು ಬರ್ತಾ ಇದೆ. ಸ್ಕ್ರೀನ್ ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಕಪ್ಪು ಬಲೂನ್ ನ ಹಾರಾಟ. ಮತ್ತೊಂದು ಕಡೆ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರೋಧಿಗಳು ಶಾ ಆಗಮನಕ್ಕೂ ಮುನ್ನ ಪ್ರತಿಭಟನೆಯ ಕಾವು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಜೋರಾಗಿದೆ. ಅಮಿತ್ ಶಾ ಅಮಿತ್